ಅವನು ಎಸ್ ಎಸ್ ಎಲ್ ಸಿ ಪಾಸಾಗಿರ್ತಾನಷ್ಟೇ, ಅವನು ಪಂಪ್ ಸೆಟ್ ರಿಪೇರಿ ಮಾಡ್ತಾನೆ, ಅವನು ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಾನೆ. ಅಂದರೆ ಅವನಿಗೆ ಒಂದು ಕಲೆ ಇದೆ, ಅದಕ್ಕೆ ಒಂದು ಸ್ವಲ್ಪ ನಾವು ಟ್ರೈನಿಂಗ್ ಕೊಟ್ಟರೆ ಉತ್ತಮವಾದಂಥ ಒಬ್ಬ ಯುವಕ ಆಗ್ತಾನೆ, ಅವನಿಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಅದಕ್ಕಾಗಿ ಇವತ್ತು ಎಲ್ಲ ಐ ಟಿ ಐಗಳಲ್ಲಿ 3 ತಿಂಗಳ ಅವಧಿಯಲ್ಲಿ ಪಿ ಯು ಸಿ ಫೇಲ್ ಆದರೂ ಚಿಂತಿಲ್ಲ, ಎಸ್ ಎಸ್ ಸಿ ಫೇಲ್ ಆದವ್ರಿಗೂ ಕೂಡ ಟ್ರೈನಿಂಗ್ ಅನ್ನು ಕೊಡುವಂಥದ್ದು, ಪ್ರತಿ ತಿಂಗಳು 1500 ರೂಪಾಯಿ ಕೊಡುವಂಥ ಯುವಕ ಯುವತಿಯರಿಗೆ. ಮತ್ತು ಅವರು ಎಲ್ಲಿ ಜಾಬ್ ತೊಗೊಳ್ತಾರೆ, ಯಾಕಂದ್ರೆ ಜಾಬ್ ಸಿಗೋದು ಕಷ್ಟ, ಸ್ವಲ್ಪ ಆ ಜಾಬದ ಸ್ಯಾಲ್ರಿ ಭಾರವನ್ನು ನಾವು ಹೊರಬೇಕಂತ ಅಪ್ರೆಂಟಿಸ್ಗೆ 1500 ರೂಪಾಯಿಯನ್ನು ಮತ್ತೆ ಮುಂದಿನ 3 ತಿಂಗಳು ಒಟ್ಟು 6 ತಿಂಗಳು 1500 ರೂಪಾಯಿ ಅವ್ನಿಗೆ ಸಿಗುವಂಥ ಒಂದು ವ್ಯವಸ್ಥೆ ಬದುಕುವ ದಾರಿ ಅಂತ ಯೋಜನೆಯನ್ನು ನಾನು ಮಾಡಿದ್ದೆ. ಮತ್ತು ಈ ನಿರುದ್ಯೋಗಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹತಾಶ ಮನೋಭಾವನೆ ಬರ್ತದೆ, ಅದಕ್ಕೆ 3 ವರ್ಷ ಅವರು ಡಿಗ್ರಿ ಆದಮೇಲೆ ಅವರಿಗೆ 2000 ರೂಪಾಯಿ ಅನುದಾನವನ್ನು ಕೊಟ್ಟು ಅವರು ಬೇರೆ ಪರೀಕ್ಷೆ ಕೂತ್ಕೊಳ್ಳೋಕ್ಕಾಗಲಿ, ಅಪ್ಲಿಕೇಶನ್ ಹಾಕೋಕ್ಕಾಗಲಿ ಒಂದು ಆರ್ಥಿಕ ನೆರವನ್ನು ಇವತ್ತು ನಾನು ಕೊಟ್ಟಿದ್ದೇನೆ ಅಂತ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಕೂಡ ಈ ವರ್ಗದ ಬಗ್ಗೆ ಭಾಳಷ್ಟು ಕನಿಕರವನ್ನು ವ್ಯಕ್ತಪಡಿಸ್ತಾರೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿ ಊಟ ಕಾರ್ಯಕರ್ತರು, ಗ್ರಾಮ ಸಹಾಯಕರು, ಗ್ರಂಥಪಾಲಕರು, ಇವರೆಲ್ಲರೂ ಇವರ ಸ್ಯಾಲ್ರಿ ನಾವೆಲ್ಲ ಇದನ್ನು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಅವ್ರನ್ನ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿರ್ತೀವಿ. ಆದರೆ ನಮಗೆ ಅವ್ರಿಗೆ ಪರ್ಮನೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ದರೂ ಕೂಡ ಅವರಿಗೆ ಕನಿಷ್ಠ ಒಳ್ಳೆಯ ವೇತನ ಸಿಗಬೇಕನ್ನುವಂಥದ್ದು ನಮ್ಮ ಕಳಕಳಿ. ಸಾಮಾನ್ಯವಾಗಿ 4-5 ವರ್ಷಕ್ಕೊಮ್ಮೆ 1000 ಹೆಚ್ಚಿಗೆ ಆಗ್ತಿತ್ತು. ನಾನು ಕಳೆದ ಬಾರಿ 1000 ಹೆಚ್ಚಿಗೆ ಮಾಡಿದೆ, ಈ ಬಾರಿನೂ ಕೂಡ 1000 ಈ ಎಲ್ಲ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ, ಬಿಸಿ ಊಟ, ಗ್ರಾಮ ಸಹಾಯಕರು ಎಲ್ಲರೂ ಕೂಡ 1000 ಹೆಚ್ಚಿಗೆ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ನಾನು ಇಷ್ಟಪಡ್ತೀನಿ.